ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಇದ್ರ ಮುಖಾಂತರ ನನ್ನ ಪ್ರಮಾಣ ಎಲ್ಲ ಪಿಡ್ಸ್ ಮತ್ತೆ ನಮ್ಮ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂತಂದರೆ ಈ ಅಕ್ಕಿಗಳಿಗೆ ಯಾವ ಥರ ಫೀಡ್ ಕೊಡಬೇಕು ಅಂತ. ಸೊ ನಾನು ಪ್ರಿವಿಯಸ್ ಆಗೂ ವಿಡಿಯೋ ಮಾಡಿದ್ದೆ, ಆದರೂ ಒಬ್ಬರು ಕಮೆಂಟ್ ಮಾಡಿದ್ರು, ಒಬ್ಬರು ಸರಿಗೆ ಅರ್ಥ ಆಗಿಲ್ಲ, ನೀವು ಹೆಂಗೆ ಫಾಲೋ ಮಾಡ್ತೀರಾ, ನೀವು ಹೆಂಗೆ ಹಾಕ್ತಿರೋ ದಿನ ಅದೇ ಥರ ಲೈವಾಗಿ ತೋರಿಸ್ರಿ ಅಂತ ಇದು ಹೇಳಿದ್ರು. ಸೊ ಇದು ಬಂದ್ಬಿಟ್ಟು ಕಮೆಂಟ್ ಬೇಸ್ಡ್ ವಿಡಿಯೋ. ಸೊ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಇವಾಗ ದೊಡ್ಡ ಮೇವಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ದೊಡ್ಡ ಮೇವಕ್ಕೆ ಏನಂತ ಕೊಡ್ತೀನಿ ಅಂದರೆ ಹೆಸರುಕಾಳು, ಮತ್ತು ಗೋಧಿ, ಕಡಲೆಬೇಳೆ, ಬಿಳಿ ಜೋಳ. ಸೊ ಇಷ್ಟು ನಾನು ಕೊಡ್ತೀನಿ. ಸೊ ಯಾವ್ಯಾವ ಅಕ್ಕಿಗಳಿಗೆ ಯಾವ್ಯಾವ ಥರ ಫುಡ್ ಕೊಡಬೇಕು ಅಂತ ಹೇಳ್ತೀನಿ. ಯಾರೋ ಅಕ್ಕಿಗಳಿಗಾದರೆ ಇದು ಬಂದ್ಬಿಟ್ಟು ಬಿಳಿ ಜೋಳ ಅಂತ ನೋಡಿ, ಬಿಳಿ ಜೋಳ. ಇದು ಬಿಳಿ ಜೋಳನ ಒಂದು ಇಷ್ಟಿಷ್ಟು ಹಾಕ್ತೀನಿ, ಒಂದು ನಿಮಿಷ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಟ್ರೇ ನಿಮ್ಗೆ ಪಾರಿವಾಳದ ಟ್ರೇ ಇದು ನಿಮಗೆಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಕೆಲವೊಂದು ಪಾರಿವಾಳ ಅಂಗಡಿ, ಪೆಟ್ ಶಾಪಲ್ಲಿ ಸಿಗುತ್ತೆ. ಸೊ ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೆ ಬೇಕು ವುಡ್ಡಲ್ಲೇ ಮಾಡ್ಕೋದು. ವುಡ್ಡು ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ನೀರು ಬಿತ್ತು ಅಂದರೆ ಅದು ಎಲ್ಲ ಬಿಚ್ಕೊಂಬಂದ್ಬಿಡ್ತೀಗೆ ಹಿತವುತ್ತೆ. ಇದಾದರೆ ಏನಾಗಲ್ಲ, ನೀರಲ್ಲಿ ಆರಾಮ್ಸೆ ದಿನ ವಾಶ್ ಔಟ್ ಮಾಡ್ಬೋದು. ಕೊಳೆಯಿರೋದಾದರೆ ಇವಾಗ ನಾವೆಲ್ಲ ಅಕ್ಕಿಗಳಿಗೆ, ಆರೋ ಅಕ್ಕಿಗಳಿಗಾದರೆ ನೋಡಿ, ಬಿಳಿ ಜೋಳ ಇಷ್ಟಿಷ್ಟು, ಸಿಂಗಲ್ ಅಕ್ಕಿಗಳಿಗೆ ಇಷ್ಟಿಷ್ಟು ಹಾಕ್ತೀವಿ. ಜೊತೆ ಇದ್ದರೆ ಈ ಥರ ಬ್ರೀಡಿಂಗ್ ಪೇರ್ಗಳಿಗೂ ಹಾಕ್ತೀವಿ. ಬಿಳಿ ಜೋಳ ಈ ಥರ ಇಷ್ಟು ಬಿಳಿ ಜೋಳ, ಪ್ಲಸ್ ಇನ್ನು ಬ್ರೀಡಿಂಗ್ ಪೇರ್ಗಳಿಗೆ ಏನೇನು ಹಾಕ್ತೀವಿ ಅಂದರೆ ಕಡಲೆಬೇಳೆ, ಇದು ಸೇಮ್ ರೇಷಿಯೋನೇ. ದೊಡ್ಡ ಮೇವೆಲ್ಲ ನೀವು ಇಷ್ಟಿಷ್ಟೇ ತೊಗೊಳ್ರಿ, ಒಂದು ಅಕ್ಕಿಗೆ ಈ ಥರ ರೇಷ್ಯೋ ಎಲ್ಲ ಇಷ್ಟಿಷ್ಟೇ ತೊಗೊಬೇಕು. ಇದು ಬಂದ್ಬಿಟ್ಟು ಬ್ರೀಡಿಂಗ್ ಪೇರ್ಗಳಿಗೆ, ರಾಗಿ ಎಲ್ಲ ಮೇದಿರ್ತಾವಲ್ಲ ಎಲ್ಲ ತಿಂದ ಒಂದು ಮುಕ್ಕಾಲು ಭಾಗ, ಒಂದು 90% ಅಲ್ಲಿ ತಿಂದಾದಮೇಲೆ ಈ ಥರ ಇಷ್ಟಿಷ್ಟಾಗಿ ಹೆಸರು ಬೇಳೆ ಒಂದಿಷ್ಟು, ರಾಗಿ ಇಲ್ಲ ಮೇದಾದಮೇಲೆ ಇಷ್ಟು ಕೊಡಬೇಕು ಏನು ಈ ಬ್ರೀಡಿಂಗ್ ಪೇರ್ಗಳಿಗೆ. ಸೊ ಇವಾಗ ತೋರಿಸ್ತೀನಿ ನಿಮಗೆ ರಾಗಿ ಎಷ್ಟು ಹಾಕಬೇಕು ಅಂತ. ರಾಗಿ ನಿಮಗೆ ಯಾವ ಥರ ರಾಗಿ ಇರಬೇಕಂದ್ರೆ ನೋಡಿ, ಈ ಥರ ಒಟ್ಟರಾಗಿ ಇರಬೇಕು, ಆದಷ್ಟು ಒಟ್ಟರಾಗಿ ಇರುತ್ತೆ ನೋಡಿ. ಏನಕ್ಕೆ ಅಂದರೆ ಈ ಇದೆಲ್ಲ ಮಮ್ಮಿಟ್ಟು ಹಳ್ಳಿ ಸೈಡಿಗೆ ಈ ಥರ ಒಟ್ಟರಾಗಿ ಅಂದರೆ ತೀರಾ ಒಟ್ಟಿರಬಾರ್ದು, ಸ್ವಲ್ಪ ಪಾಲಿಶ್ ಮಾಡಿರಬೇಕು, ಅಲ್ಲಿ ಜಾಸ್ತಿ ಒಟ್ಟಿರಬೇಕು ಸ್ವಲ್ಪ ಒಟ್ಟು. ಏನಕ್ಕೆ ಈ ಥರ ಹಾಕೊತೀವಿ ಅಂತಂದರೆ ಅಕ್ಕಿಗಳಿಗೆ ನಾರಾಂಶ ಬೇಕು. ಸೊ ಅದಕ್ಕೆ ನಾರಾಂಶ ಸಿಗಬಿಟ್ಟು ಈ ಥರ ಒಟ್ಟರಾಗಿ ಹಾಕೊತೀನಿ. ನೀವಿಲ್ಲ ಅಂಗಡಿಯಲ್ಲಿ ನೀಟಾಗಿ ಪಾಲಿಶ್ ಆಗಿರುತ್ತೆ ಅಂತೀನಿ, ಅದನ್ನು ನೀಟಾಗಿ ತೊಳಿಬೇಕು, ಒಂದು 5-6 ಸತಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಸೊ ಆವಾಗ ಅಕ್ಕಿಗಳು ಚೆನ್ನಾಗಿರ್ತವೆ. ಸೊ ಇವಾಗ ಅಕ್ಕಿಗೆ ಬಂದು ರಾಗಿ ಒಂದು ಅಕ್ಕಿಗೆ ಒಂದಿಡಿ ಈ ಥರ, ರಾಗಿ ಒಂದು ಅಕ್ಕಿಗೆ ಒಂದಿಡಿ ಇಷ್ಟು, ಎರಡು ಅಕ್ಕಿ ಇದರಿಂದ ಎರಡು ಇಡಿ ತೋರಿಸ್ತೀನಿ. ಎರಡು ಇಡಿ, ಒಂದು ಎರಡು ಇಷ್ಟು, ಎರಡು ಇಡಿ ಇರೋ ಜೊತೆ ಅಕ್ಕಿಗಳಿಗೆ. ಇದು ಬಂದ್ಬಿಟ್ಟು ಒಂದು ಇಡಿ, ಇದು ಬಂದ್ಬಿಟ್ಟು ಸಿಂಗಲ್ ಅಕ್ಕಿಗೆ, ಇದು ಬಂದ್ಬಿಟ್ಟು ಜೊತೆ ಅಕ್ಕಿಗಳಿಗೆ ಎರಡು ಇಡಿ ಇಷ್ಟಿಷ್ಟು ಹಾಕ್ಬಿಟ್ಟು ರಾಗಿನ ಫಸ್ಟ್ ಹಾಕ್ಬಿಟ್ರೆ, ಹಾಕೋಗ್ಬಿಟ್ಟು ಮಿಕ್ಸ್ ಜಾಸ್ತಿ ಮಾಡೋಕ್ಕೋಗ್ಬೇಡಿ ರಾಗಿನ. ರಾಗಿನ ನೀವು ಮಿಕ್ಸ್ ಮಾಡೋಕ್ಕೆ ಹೋಗ್ಕೋ, ದೊಡ್ಡ ಮೇವಾಗಲಿ ಏನೋ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನಕ್ಕೆ ಅಂತಂದರೆ ಅಕ್ಕಿಗಳು ಬರೀ ದೊಡ್ಡ ಮೇವೆ ಮೇಯ್ತವೆ, ಸೊ ಹಾಗಾಗಿ ರಾಗಿ ಚೆನ್ನಾಗಿ ಸರಿಯಾಗಿ ತಿನ್ನಲ್ಲವು. ಸೊ ಹಾಗಾಗಿ ರಾಗಿ ಆದಷ್ಟು ಮೇಯಿಸ್ರಿ ಫಸ್ಟು, ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡ್ರಿ ನೋಡಿ. ಈ ಥರ ಇದು ಬಂದ್ಬಿಟ್ಟು ಬ್ರೀಡಿಂಗ್ ಪೇರ್ಗಳಿಗೆ ಇದು ಗೋಧಿ ಹಾಕೋ, ಗೋಧಿ ಸದ್ಯಕ್ಕೆ ಇದೆ ಗೋಧಿ, ಇದು ಹೆಸರುಬೇಳೆ, ಬಿಳಿ ಜೋಳ, ಸಾರಿ ಹೆಸರುಬೇಳೆ ಅಂತೀನಿ, ಕಡಲೆಬೇಳೆ ಮತ್ತು ಹೆಸರುಕಾಳು, ಇದನ್ನು ಬ್ರೀಡಿಂಗ್ ಪೇರ್ಗಳಿಗೆ. ಸೊ ಸಿಂಗಲ್ ಅಕ್ಕಿ ಆಡೋ ಅಕ್ಕಿಗಳಿಗಾದರೆ ಇದು ಗೋಧಿ ಮಿಕ್ಸು, ಬಿಳಿ ಜೋಳ ಇಷ್ಟು ಹಾಕಿದ್ರೆ ಸಾಕು. ಹೆಸರುಕಾಳು ಬೇಡ, ಹೆಸರುಕಾಳು ಏನಕ್ಕೆ ಹಾಕ್ಬಾರ್ದು ಅಂದರೆ ಮಸ್ತಿಗೆ ಬಂದ್ಬಿಡ್ತವೆ ಆಡೋ ಅಕ್ಕಿಗಳಾಗಲಿ ಪಟ್ಟಾಗಳಾಗಲಿ ಬೇಗ. ಸೊ ಹಾಗಾಗಿ ಮಸ್ತಿಗೆ ಬಂದರೆ ಆಮೇಲೆ ನಿಮಗೆ ಯೂಸ್ ಇಲ್ಲ, ಆಮೇಲೆ ಮೊಟ್ಟೆ ನಿಕ್ಕಲ್ಲ, ಮಸ್ತಿಗೆ ಬಂದ ಕ್ರಾಸ್ ಆದರೆ ಅವು ಮೊಟ್ಟೆ ಇಕ್ಕಲ್ಲ, ಮಸ್ತಿಗೆ ಬಂದ್ಬಿಡ್ತಾರೆ ಆಮೇಲೆ ಅಕ್ಕಿ ಆಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಆಡೋ ಅಕ್ಕಿಗಳಿಗೆ ಹೆಸರುಕಾಳು ಬೇಡ, ಇಲ್ಲ ನಾವು ಬ್ರೀಡಿಂಗ್ ಮಾಡಬೇಕು ಅಕ್ಕಿಗಳನ್ನ ಅಂದರೆ ಹೆಸರುಕಾಳು ಹಾಕೊಳ್ರಿ. ಇದು ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ಪರವಾಗಿಲ್ಲ, ಇವನ್ನ ಆಗಲ್ಲ ಅಂದರೆ ಇದನ್ನು ಸ್ವಲ್ಪ ಜಾಸ್ತಿ ಕಮ್ಮಿ ಹಾಕೊಳ್ಳಿ, ಗೋಧಿ ಬೇಕಾದ್ರೆ ಇದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಸೊ ಇದೆಲ್ಲ ಅಮೌಂಟು ಆಲ್ ಸೀಸನ್ ಫುಡ್ಡು, ನಾನು ಇಷ್ಟೆಲ್ಲ ಏನಿಲ್ಲ, ಎಲ್ಲ ಆಲ್ ಸೀಸನ್ ಫುಡ್ಡು. ಪ್ಲಸ್ ಕಡಲೆಕಾಳು ಹೊಡೆಯೋರು ಕಡಲೆಕಾಳು ಒಂದು 30-31, ನನ್ನ ಅಕ್ಕಿಯಲ್ಲಿ 30-25-30 ಕಾಳು ಕಡಲೆಕಾಳು ಹೊಡ್ಕೊಂಬನ್ನಿ. ಸೊ ಇವಾಗ ಬನ್ನಿ ಅಕ್ಕಿಗಳಿಗೆ ರಾಗಿ ಇಡ. ಇವಾಗ ಅಕ್ಕಿಗಳಿಗೆ ರಾಗಿ ಇಡ್ತೀನಿ. ಇವಾಗ
ನೀವು ಇದನ್ನ ಈ ಪ್ರೊಸೆಸ್ ಬಂದ್ಬಿಟ್ಟು ನೀವು ಸಂಜೆ ಹೊತ್ತೇ ಮಾಡ್ಕೊಳ್ರಿ ಆದಷ್ಟು. ಏನಕ್ಕೆ ಅಂತಂದ್ರೆ ಇವಾಗ ಅಕ್ಕಿಗಳು ಅಕಸ್ಮಾತ್ ಮನೆ ಬಿಟ್ಟು ಹೋದ್ರು, ಯಾವುದೇ ಅಕ್ಕಿ ಆಗಲಿ ಮನೆ ಬಿಟ್ಟು ಹೋದ್ರು ವಾಪಸ್ ಬಂದ್ಬಿಡ್ತವೆ ಸಂಜೆ ಅಷ್ಟು ಊಟ ಹುಡ್ಕೊಂಡು. ಇವಾಗ ಪಟ್ಟೆಗಳೇ ಆಗಲಿ ಯಾವುದೇ ಹೊಸ ಅಕ್ಕಿ ಆದರೆ ಬಂದ್ಬಿಡ್ತವೆ. ಸೊ ಹಾಗಾಗಿ ಆದಷ್ಟು ಇದನ್ನ ಸಂಜೆ ಹೊತ್ತು ಮಾಡ್ಕೊಡ್ರಿ. ಇದು ಎರಡು ಇಡಿ ಇರೋದು. ಸೊ ಇದನ್ನ ಬಿಡಿಂಗ್ ಪೇರ್ಗೆ ಹಾಕ್ತಾ ಇದೀನಿ ನೋಡಿ. ಈ ತರ ಕುಳೋದು ಮಾಡ್ಕೋಬಿಟ್ರೆ ಎಲ್ಲ ಬಂದು ಮೇಯ್ತವೆ. ಸೊ ಇಷ್ಟು ಪ್ರೊಸೆಸ್ ಮಾಡಿದ್ರೆ ಸಾಕು, ನಂಗೆ ಅನ್ಸೋ ಪ್ರಕಾರ ನೀಟಾಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಸೊ ಆಮೇಲೆ ಪಟ್ಟಾಗಳಿಗೂ ಇಕ್ಕಿದ್ದೀನಿ ಕೇಜಲ್ಲೇ. ಸೊ ಅವು ತಿಂತಾ ಇದ್ದಾವೆ. ಸೊ ಇನ್ನೊಂದು ಇಲ್ಲೇನು ಮಾಡಿದ್ದೀನಿ ಅಂತಂದರೆ ಈ ಸಿಂಗಲ್ ಸಿಂಗಲ್ ಅಕ್ಕಿಗಳನ್ನ ಇಲ್ಲಿ ಹಿಡ್ಕೊಳ್ಳೋ ಥರ ಮೂರು ಅಕ್ಕಿ ಹಿಡ್ಕೊಳ್ಳೋದು ಆರಾಮ್ಸೆ ಸಿಂಗಲ್ ಅಕ್ಕಿಗಳನ್ನ. ಏನಾಗಲ್ಲ ಜಾಗದಲ್ಲಿ ಪರವಾಗಿಲ್ಲ ಏನು, ಅಲ್ಲಿ ಸಿಂಗಲ್ ಅಕ್ಕಿಗಳು ಮಾತ್ರ. ಸೊ ಈ ಥರ ಇಟ್ಕೋದು, ಜೊತೆ ಬೇಕಾದ್ರೆ ಇಷ್ಟಗಳ ಈ ಥರ ಇಟ್ಕೋಬೋದು ಇಷ್ಟಗಳ ಜಾಗದಲ್ಲಿ ಜೊತೆಗಳನ್ನ. ಇದು ಮಾತ್ರ ಸಿಂಗಲ್ ಅಕ್ಕಿಗಳಿಗೆ. ಇದು ಮೆಜರ್ಮೆಂಟ್ ಬಂದ್ಬಿಟ್ಟು ಒಂದು ಹ್ಯಾಂಡು ನೋಡಿ ಇಷ್ಟಗಳೇ ಐತೆ ಕರೆಕ್ಟಾಗಿ. ನಿಮ್ಗೆ ತೋರಿಸ್ತೀನಿ ನೋಡಿ, ಇಷ್ಟೇ ಒಂದು ಹ್ಯಾಂಡ್ ಕರೆಕ್ಟ್ ಆಗದೆ ನೋಡಿ ಈ ಥರ. ಸೊ ಈ ಸೆಂಟ್ರಲ್ ಬಂದ್ಬಿಟ್ಟು ಮೆಶ್ಶು, ಫಸ್ಟ್ ಇಲ್ಲಿ ಮಾತ್ರ ಮೆಶ್ ಕಟ್ಟಿದೆ. ಸೊ ಇವಾಗ ಅದನ್ನು ತೆಗೆದ್ಬಿಟ್ಟು ಇಲ್ಲೊಂದು ಮೆಶ್ಶು ಇಲ್ಲೊಂದು ಮೆಶ್ಶು ಈ ಥರದ್ದು ಮೆಶ್ನ ಅಲ್ಲಿ ರೀಪ್ಲೇಸ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಸದ್ಯಕ್ಕೆ ಪಟ್ಟಾಗಳು ಇಲ್ಲಿ ಇರ್ತವೆ. ಈ ಸ್ವಲ್ಪ ಒಂದು ಸ್ಟೇಜಿಗೆ ಬಂದಾದಮೇಲೆ ಆಮೇಲೆ ಗೂಡ್ಗೆ ಹಾಕೊತೀನಿ ನಾನು. ಸೊ ಮೇಲೆ ಬಂದು ಪಟ್ಟಾಗಳವೆ, ಆಮೇಲೆ ಸಿಂಗಲ್ ಗೂಡ್ಗಳಿಗೆ ಹಾಕೊತೀನಿ. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.